ಪ್ರಿಯ ವೀಕ್ಷಕರೇ, ಪೊಲಿಟಿಷಿಯನ್ಸ್ ಇಂಡಿಯಾ .com ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತಂಬ್ರಹಳ್ಳಿ, ಇದರ ಅಧ್ಯಕ್ಷರು ಹಾಗೂ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 25 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ. ಇವರ ಧರ್ಮಪತ್ನಿ ಭಾಗ್ಯಮ್ಮ ಅವರು ಕೂಡ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಇವರು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಒಂದು ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಆಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಅವರ ಒಂದು ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನ ಕಮಿಟಿಯ ಒಂದು ಸದಸ್ಯರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಪಕ್ಷದಲ್ಲಿ JDS ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. JDS ಗ್ರಾಮ ಘಟಕ ಕೃಷ್ಣಾಪುರ, ಅದರ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಿರುವಂತಹ, ಜೊತೆಗೆ ಇನ್ನೇನು ಒಂದು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ತಾಲೂಕಾ ಪಂಚಾಯಿತಿಯ ಒಂದು ಈ ಭಾಗದ ಪ್ರಬಲ ಟಿಕೆಟ್ ಆಕಾಂಕ್ಷಿಯೂ ಆಗಿರುವಂತಹ ಶ್ರೀಯುತ ವಿ ರಾಮಾಂಜನೇಯ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ಕಾರ. ರಾಮಾಂಜನೇಯ ಸರ್, ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 3 ದಶಕಗಳೇ ಆಯ್ತು ಸರ್, ಸುಮಾರು ಒಂದು 25-30 ವರ್ಷ ಆಯ್ತು. ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು, ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ರಾಮಾಂಜನೇಯ, ತಂದೆ ಉಲುಗಪ್ಪ. ಓಕೆ. ನಾನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತಂಬ್ರಹಳ್ಳಿ ಶಾಖೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಮತ್ತು ಜನಸೇವೆನೂ ಮಾಡ್ತಿದ್ದೇನೆ. ಓಕೆ. ಮತ್ತೆ ನಮ್ಮ ಶ್ರೀಮತಿಯವರು ಗ್ರಾಮ ಪಂಚಾಯತಿ ಸದಸ್ಯರು, ಅವ್ರ ಬಗ್ಗೆನೂ ಸಹಿತ ನಾವು ಜನಸೇವೆಯಲ್ಲಿ ಜನಸೇವಕರಾಗಿ ಕೆಲಸ ಮಾಡ್ತೀವಿ ಸರ್. ಮುಂದೇನಾರ ನಮಗೆ ಅವಕಾಶಗಳು ಪಕ್ಷದಿಂದ ಸಿಕ್ಕ್ರ ನಾವು ಅದಕ್ಕೆ ಸ್ಪರ್ಧಿಸಲು ಇಚ್ಛೆ ಮಾಡೋದಂತೂ ಖಚಿತ. ಖಚಿತ. ತುಂಬಾ ಸಂತೋಷ ಸರ್. ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ತಮ್ಮ ಒಂದು ಪ್ರಾರಂಭಿಕ ದಿನಗಳೆಲ್ಲ ಹೇಗಿದ್ದು ಸರ್? ಯಾಕಂದ್ರೆ ಇದು ಒಂದು ಇವತ್ತು ನಿನ್ನೆಯಿಂದ ಬಂದಿದ್ದಲ್ಲ, ಒಂದು ಇಟ್ಟಂಗಿಯನ್ನ ಜೋಡಿಸಿದಂಗೆ ಒಂದು ಸಮಾಜದಲ್ಲಿ ಗೌರವವನ್ನು ಗಳಿಸ್ಕೋಬೇಕಾಗ್ತದೆ. ಇವತ್ತು ರಾಮಾಂಜನೇಯ ಸರ್ ಅಂತಂದ್ರೆ ಒಂದು ಕೃಷ್ಣಾಪುರ ಭಾಗದ ತಂಬ್ರಹಳ್ಳಿ ಭಾಗದ ಒಂದು ಪ್ರಮುಖ ಒಂದು ದುರಿಂಡ್ರು ಕೂಡ. ಹೇಗೆ ಸರ್, ಹೇಗೆ ಬಂತು ಒಂದು ರಾಜಕೀಯ ವ್ಯವಸ್ಥೆ? ರಾಜಕೀಯ ವ್ಯವಸ್ಥೆ ಅಂದ್ರೆ ನಮ್ಮೊಬ್ರು ಹಿಂದೆ ನಮ್ಮ ನಾಯಕರು ಅಂತ ಅನಿಲ್ ಲಾಡ್ ಸರ್ ಇದ್ರು, ಅವರು ನಮ್ಮನ್ನ ಎಲ್ಲ ಬೆಳೆಸಿದ್ರು ಆತರ, ಇಲ್ಲ ಹಿಂಗಿರ್ಬೇಕು, ಹಿಂಗ್ ಇದು ಮಾಡ್ಬೇಕು, ನಿಮಗೆ ಅವಕಾಶಗಳು ಸಿಗ್ತಾವ ನೋಡನು. ಅನಿಲ್ಲಾಡ್ ಗರಡಿಯಲ್ಲಿ ಪಳಗಿದಿರ್ತಾವ. ಅನಿಲ್ಲಾಡ್ ಗರಡಿಯಲ್ಲೇ ಪಳಗಿದ್ವಿ. ಅನಿಲ್ಲಾಡ್ ನಂತರ ಮತ್ತೆ ನಮ್ ನೇಮರಾಜ್ ಸರ್ MLA ಆದ್ರು, ಅವ್ರ ಕೈಯಾಗ 5 ವರ್ಷ ನಾವು ಇದನ್ನ ಸಕ್ರಿಯ ರಾಜಕೀಯನೇ ಮಾಡ್ಕೊಂತ ಬಂದಿವಿ ಯಾವತ್ತಿಗೆ. ಹಂಗಾಗಿ ನಾವು ಒಂದು ರಾಜಕೀಯದಲ್ಲಿ ಒಂದು ನೆಲೆ ಕಂಡು ಈಗ ಮತ್ತೆ ನಾನು ಒಬ್ಬ ಸದಸ್ಯನಾದೆ ಸೊಸೈಟಿಲಿದ್ದ. ನಂತರ 1 ವರ್ಷದ ನಂತರ ಮತ್ತೆ ತಿರುಗಿ ಅಂತ ಅವಕಾಶ ಬಂದ್ಬಿಡ್ತು, ನಮ್ಮ ಹೆಣ್ಮಕ್ಳನ್ನ ನೀನ ಸೊಸೈಟಿ ಅಧ್ಯಕ್ಷ ಹಾಕಿಯಪ್ಪ ಮುಂದೆ, ನೀನ್ ಮತ್ತೆ ನಿಮ್ ಹೆಣ್ಮಕ್ಳನ್ ಮಾಡ್ತೀಯನ್ ನೋಡು ಅನ್ನೋದು ನಮ್ಮ ಜನರಲ್ಲಿ ಅಭಿಪ್ರಾಯ ಬಂತ. ಆಯ್ತು, ಅವ್ರಿಗೆ ಅವಕಾಶ ಕೊಟ್ಬಿಟ್ಟಿವಿ ಸರ್. ಅವರು ಕೂಡ ಬನ್ನಿಗೋಳ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ ಸರ್. ಮೇಡಮ್ ಬೆನ್ನೆಲುಬಿಗೆ ನಿಂತು ತಾವು ಕೂಡ ಒಂದು ಊರಿನ ಏಳಿಗೆಗೆ ಒಂದು ಶ್ರಮವನ್ನು ಹಾಕ್ತಾ ಇದ್ದೀವಿ ಸರ್. ಇಲ್ಲಿ ಏನೆಲ್ಲ ಒಂದು ಅಂತ ಗ್ರಾಮ ಪಂಚಾಯತಿ ಭಾಗದಲ್ಲಿ ಅನುಕೂಲಕರ ಕೆಲಸ ಕಾರ್ಯಗಳಾಯ್ತು? ರೋಡ್ ಇರ್ಬೋದು, ಗಟರ ವ್ಯವಸ್ಥೆ ಇರ್ಬೋದು. ರೋಡ್ ಇರ್ಬೋದು, ಗಟರ ವ್ಯವಸ್ಥೆ ಇರ್ಬೋದು, ಅವನ್ನೆಲ್ಲ ಸರಿ ಮಾಡ್ತೀವಿ ಸರ್. ಇವು ಕೃಷಿ ಭೂಮಿಗೆ ಹೋಗಂತ ರಸ್ತೆಗಳು ಏನದವಲ್ಲ ಸರ್, ಬಹಳ ಹಳೇವ ಆಗಿ ಗುಂಡಿ ತೆಗ್ಗುಗಳಿದ್ದುನ ಅವನ್ನ ಇಂಪಾರ್ಟೆಂಟ್ ಇದ್ರಾಗ NREG ಸೇರಿಸ್ಕೊಂಡು ಅವನ್ನೆಲ್ಲ ಕೆಲಸಗಳನ್ನ ಮಾಡಕ್ ಒಂದು ಪ್ರೋತ್ಸಾಹ ಕೊಟ್ಟು ಈಗಿನ ಸ್ಥಿತಿಯಾಗ ಊರಿನ ಜನ ನೆನೆಸ್ಬೇಕು ಸರ್, ಆತರ ನಾವು ಕೆಲಸ ಮಾಡಿವಿ ಸರ್. ಮತ್ತೆ ಮನೆ ಏನಾದ್ರ ಬಂದ್ರ ಇನ್ನ ಬಡವರು ಬಹಳ ಮಂದಿ ಅದಾರ ಸರ್, ಮನೆ ಮನೆ ಅಂತ ಇದ್ ಮಾಡ್ತದಾರ, ಅಂತರಿಗೆ ಅವಕಾಶ ಕೊಟ್ಟಿವಿ ಸರ್. ಮನೆಗಳು ಸತಿಗೆ ನಾವು ಮಾಡಿಕೊಟ್ಟಿವಿ. ಯಾವುದೇ ಅಭಿವೃದ್ಧಿ ಕೆಲಸದ ಬಗ್ಗೆ ಮುಲಾಜೆ ಇಲ್ಲ, ಮುಲಾಜೆ ಇಲ್ಲ, ಯಾಕಂದ್ರೆ ಶಾಸಕರು ಕೂಡ ತುಂಬಾ ಹತ್ರ ಇದ್ದಾರೆ. ಹೌದೌದು ಸರ್, ನಮ್ಮ ಶಾಸಕರು ಹಂಗ, ಅವರು ಈಗಿರೋ ಶಾಸಕರು ನೇಮರಾಜ್ ಸರ್, ಅದನ್ನ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ನಿನ್ನೆ ಇದು ಒಂದು ರಸ್ತೆ ಸರ್, ಇದು ಎಲ್ಲ ಮೊನ್ನೆ ಪಂಚಾಯತಿಲಿದ್ದ ಗರ್ ಸೇರಿಸಿದ್ವಿ. ಓಕೆ.
ಅದು ಈಗ ಅದು ಮಳೆ ಆಗಿದ್ಕ ಎಲ್ಲ ಚರಂಡಿ ತರ ಗುಂಡಿ ಆದಂಗ ಆಗ್ಬಿಟ್ಟದ ಸರ್. ನಿನ್ನೆ ಶಾಸಕರ ಹತ್ರ ಹೋಗಿ ಹಿಂಗ ಆಗ್ಬಿಟ್ಟದ ಸರ್ ಊರಾಗ ಜನ ಓಡಾಡಂಗಿಲ್ಲ. ನಿನ್ನೆ 50 ಲಕ್ಷ ರೂಪಾಯ್ ಗ್ರಾಂಟ್ ಅದಕ್ಕ ಮಾಡಿ ನಿನ್ನೆ ಇದು ಮಾಡ್ತೀನಿ, ನಾಳೆ ಆಗ್ಲಿ ನಾಡ್ದಾಗ ನಿಮ್ ಊರಿಗೆ ಬರ್ತೀವಿ ಅಂತಂದು ಹೇಳಿದ್ರು. ಆತರ ಈಗ ಜನರಿಗೆ ತೊಂದರೆ ಆಗದ್ ನೋಡ್ತೀವಿ ಸರ್. ನಿನ್ನೊಬ್ರು ಇಲ್ಲಿ ಹಿಂಗ ಆಂಬುಲೆನ್ಸ್ ಹೊಂಟದ ಸರ್, ಆಂಬುಲೆನ್ಸ್ ಪಾಪ ಒದ್ದಾಡಕ್ ಹಚ್ಚಿ ಬಿಡ್ತು, ಮತ್ತೆ ಅವ್ರಿಗೆ ಸಹಕಾರ ಕೊಟ್ಟು ಹಿಂದೆ ನಮ್ಮ ಮನೆ ಹಿಂದೆ ಸೀದಾ ಹೋಗ್ಬಿಡ್ರಿ ಸರ್, ನೆಟ್ ಹೋಗ್ಬಿಡ್ತೈತಿ ಪಾಪ ಪೇಷಂಟ್ ಐತಂತ ಸಹಕಾರ ಮಾಡಿ ಕೊಟ್ಟಿವಿ. ಓಕೆ 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 ಓಕೆ. ಬಾಕಿದೆಲ್ಲ ಸರ್, ಈಗ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ಎಲ್ಲ ಮಕ್ಕಳು ಓದ್ತಿರುವಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಲಿಯೂ ಕೂಡ ವಿಶೇಷವಾಗಿ ಇಲ್ಲಿ ಪೇವರ್ಸ್ ಹಾಕೋದು, ಕಂಪೌಂಡ್ ಹಾಕ್ಸೋದು, ಈ ತರ ಕೆಲಸ ಎಲ್ಲ ಇರ್ತದೆ, ಈ ತರ ಎಲ್ಲ ಯಾವ ತರ ಆಗಿದೆ ಕೆಲಸ? ಈಗ ಶಾಲೆಯಲ್ಲಿ ನಾವು ಮೆಂಬರ್ ಆದಾಗ್ಲಿದ್ದನು ಒಂದು ಸಮತಟ್ಟು ಕೆಲಸ ಮಾಡಿಸಿವಿ ಸರ್. ಓಕೆ. ಮತ್ತೆ ಶಾಲೆಯಾಗ ಶೌಚಾಲಯ ಮಾಡಿಸಿವಿ. ಶಾಲೆ ಮುಂದೆ ಒಂದು ಚರಂಡಿ ಇದು ಇದ್ದಲ್ಲ ಸರ್, ಅದನ್ನು ಚರಂಡಿ ಮಾಡಿಸಿದೀವಿ. ಆಮೇಲೆ ಶಾಲೆ ಮಕ್ಕಳಿಗೆ ಅನುಕೂಲ ಆಗ್ಲಂತ ಮೊನ್ನೆ ಶಾಲೆಗಳಿಗೆ ಸರ್ತಿ ಸುಣ್ಣ ಬಣ್ಣ ಮಾಡಿಸಿದ್ವಿ ಆಗಸ್ಟ್ 15ಕ್ಕಿಂತ ಮುಂಚೆ. ಈ ತರ 10 ಹಲವಾರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದೀವಿ ಸರ್. ಪ್ರಮುಖವಾದ ವಿಚಾರ ನಾನು ಈಗ ಬರ್ತೇನೆ, ತಾವು ಒಂದು ಸೊಸೈಟಿಯ ಅಧ್ಯಕ್ಷರು ಸರ್, ತಂಬ್ರಹಳ್ಳಿ. ಸೊಸೈಟಿ ಅಂದ್ರೇನೆ, ಸಣ್ಣರಾಮ್ ಸಿದ್ದರಾಮಗೌಡ ಸಾಹೇಬರು ಒಂದು ಗದಗಲ್ಲಿ ಸ್ಥಾಪನೆ ಮಾಡಿದ್ರು. ಒಂದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಒಂದು ಪ್ರಥಮವಾಗಿ ರೈತರಿಗೆ ಅದು ಅನುಕೂಲಕರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂತು. ಯಾಕಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲ ಇರಲಿಲ್ಲ, ರೈತರಿಗೆ ಅಷ್ಟು ಗೊತ್ತು ಇರಲಿಲ್ಲ. ಬಟ್ ಈ ಒಂದು ಸೊಸೈಟಿ ಆದ್ರೆ ಒಂದು ರೈತರಿಗೆ ಒಂದು ಒಡನಾಡಿ, ಒಂದು ಜೀವಿ ಇದ್ದಂಗೆ. ಸೊಸೈಟಿಯ ತಾವು ಅಧ್ಯಕ್ಷರಾಗಿ ರೈತರಿಗೆ ಏನೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀರಿ ಸರ್? ಈಗ ರೈತರಿಗೆ ನೋಡಿ ಸರ್, ನಾವು ಹೋದ್ಸಲ ನಮ್ಮ MP ರವಿಯಪ್ಪ ಸಾರ್ ಅಧ್ಯಕ್ಷರಿದ್ರಲ್ಲ ಸರ್, BDCC ಬಳ್ಳಾರಿ ಘಟಕದ್ದು, ಅವಾಗ ನಾವು ಸಾರ್ ಹತ್ರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು MP ರವಿ ಸಾರ್ ಇದ್ರು. ಅವರು ನಾವು ಅವ್ರಿಗೆ ಅಗ್ದಿ ಹತ್ತಿರದಾರ ಸರ್. ಹಂಗಾಗಿ ನಾವು ಏನ್ ಮಾಡಿದೀವಿ ಸರ್, ನಮ್ಮ ಸ್ನೇಹಿತ ನಾವು ಇಬ್ರು ಇಲ್ಲ ರೈತರಿಗೆ ಆಕಳನ್ನಾರ ಕೊಡ್ಸನ್ ಏನ ಸಾರ್ ಹತ್ರ ಹೋಗಿ ಮಾತಾಡ್ಕೊಂಡ್ ಬರೋಣ ಬಾ ಅಂತಂದ ಹೇಳಿ ಹೋದಿವಿ ಸರ್ ರವಿ ಸರ್. ಅವರು ನಾವು ಇಬ್ರ ಕೇಳಕ್ ಹೋಗಿವಿ ಸರ್. ಅವ್ರು ಏನ್ ಹೇಳಿದ್ರು, ನಿಮ್ಗೆ ಒಂದ್ 100 ಆಕಳ ಕೊಡ್ತೀನಿ, ನಿಮ್ ಸೊಸೈಟಿಲಿದ್ದ ಮಾಡ್ತಾನ ಹೋಗಿ ಅಂತ ಹೇಳಿದ್ರು. ಒಂದು 120 ಆಕಳ ಕೊಡಿಸಿದ್ವಿ ಸರ್ ಸೊಸೈಟಿ. ಅವಾಗಿನ್ನ ನಾನ್ ಮೆಂಬರ್ನು ಇಲ್ಲ ಅಧ್ಯಕ್ಷನೂ ಇಲ್ಲ, ಆ ಟೈಮ್ನಾಗ ಅಷ್ಟು ಸಹಕಾರ ಮಾಡಿ. ಅಂದ್ರೆ ಇಂತ ಒಂದು ಹೊಸ ವಿಚಾರಗಳು ಬರ್ಬೇಕು. ಯಾಕಂದ್ರೆ ನಿಮ್ಗೇನ ಅವಶ್ಯಕತೆ ಇದ್ದಿಲ್ಲ ಅಲ್ಲಿ ಹೋಗೋದು, ಅವ್ರ ಹತ್ರ ಕೇಳೋದು ಇಲ್ಲ ಸರ್. ಬಟ್ ತಮ್ಮ ಒಂದು ಊರಿನ ರೈತರಿಗೆ ಹೆಲ್ಪ್ ಆಗ್ಬೇಕು ಸರ್. ನಮ್ಮ ಒಟ್ಟು ಈ ಸುತ್ತಲಿ ಭಾಗಕ್ಕ, ನಮ್ಮ ತಮ್ರಹಳ್ಳಿ ಸೊಸೈಟಿ ಭಾಗಕ್ಕ ಹೆಲ್ಪ್ ಆಗ್ಬೇಕು ಅನ್ನೋದು ಒಂದು ಅವರು ಒಳ್ಳೆ ಸಲಹೆ ಕೊಟ್ರು ಸರ್. ನೀವೇನ್ ನಿಮ್ ಮನೆಗೆ ಬೇರೆ ಕೇಳಿ, ಹೈನುಗಾರಿಕೆ ಜಾಸ್ತಿ ಐತಿ, ಹೋಗ್ರಿ ನಿಮ್ಮ ಹೊಲದ ಮೇಲೆ ಇದ್ ಮಾಡ್ತೀರಿ, ಅದ್ ಸಾಲ ಮಾಡಿದ್ರೆ ಕಟ್ಕೊಂತೀರಿ, ಅವ್ನ್ ಮಾಡ್ಕೆ ಹೋಗ್ರಿ, ಒಂದೊಂದ್ ಅದಕ್ಕೆ ಎರಡೆರಡು ಆಕಳ ಮಾಡಿಸಿ ಕೊಟ್ಟು ಬಿಡ್ರಿ, ಮಾಡ್ಕೇಳಿ ಪಾಪ ಬಡವ್ರು ಇದ್ರ ಅಂತಂದ ಹೇಳಿ ಸಹಕಾರ ಕೊಟ್ಟು 120 ಆಕಳ ಕೊಡಿಸಿದ್ವಿ ಸರ್. ಈ ಭಾಗ ಸರ್ ಭೌಗೋಳಿಕವಾಗಿ ಯಾವ ತರ ಇದೆ ಸರ್, ಯಾವ ತರ ಕೃಷಿ ಚಟುವಟಿಕೆ ಎಲ್ಲ ನಡೀತದೆ, ಒಂದು ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾರೆ ರೈತರು, ಜೊತೆಗೆ ನೀರಾವರಿ ಒಂದು ಯಾವ ತರ ಇದೆ? ಇಲ್ಲಿ ನೀರಾವರಿ ಎಲ್ಲ ಪಂಪ್ ಸೆಟ್ಟಿನ ಮೇಲೆ ಆಶ್ರಯ ಸರ್. ಓಕೆ. ಎಲ್ಲ ವಿದ್ಯುತ್ ಏನ್ ನಮಗೆ ಕರೆಂಟ್ ಇದ್ಬಿಟ್ರ, ಆಮೇಲೆ ಈ ತುಂಗಭದ್ರ ನದಿ ಹಿನ್ನೀರಿನ ಮುಳುಗಡೆ ಪ್ರದೇಶ. ಹಂಗಾಗಿ ಒಂದ್ ಪೀಕ್ ತುಂಗಭದ್ರ ನದಿಯಾಗಿ ತೆಗಿತೀವಿ ಸರ್, ಇನ್ನು ಉಳಿದಂತ ನಮ್ಮ ಭೂಮಿಯಲ್ಲಿ ಎರಡು ಪೀಕ್ ಬರ್ತಾವ ಸರ್. ಓಕೆ. ಅಲ್ಲಿಂದ ಪಂಪ್ ಸೆಟ್ಟನ್ನ ನೀರು ಲಿಫ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಸರ್. ಓಕೆ ಓಕೆ. ಏನಾರ ಮತ್ತೆ ಮಳೆ ಕೈ ಕೊಟ್ಟು ಪಂಪ್ ಸೆಟ್ ನೀರು ಹೋದಾಗ ನಮಗೆ ಸಮಸ್ಯೆ ಆಗಿಬಿಡ್ತದೆ ಸರ್. ಒಂದ್ಸಲ ನಮ್ಮ ಊರಿಗೆ ನೀರು ಕುಡಿಯೋ ನೀರಿಗೆ ಇಲ್ದಂಗ ಆಗಿಬಿಡ್ತದೆ. ನಮ್ದು ಒಂದೇ ಮೋಟರ್ ನಡೀತಿತ್ತು 4 ಪಂಪ್ ಸೆಟ್ದಾಗ. ಓಕೆ. ಅದು ಒಂದ್ ಮೋಟರ್ ಊರಿಗೆ ಬಿಟ್ಟು ಕೊಟ್ಟು ಬಿಟ್ಟಿವಿ ಸರ್, ಇರ್ಲಿ ಜನನರ ಕುಡ್ದು ಇದಾಗಿ. ಓಕೆ ಓಕೆ ಓಕೆ. ತುಂಬಾ ಸಂತೋಷ ಸರ್. ಇಷ್ಟೆಲ್ಲ ಒಂದು ಬೆಳೆಗಳನ್ನ ಬೆಳೆದಿದ್ದಾರೆ, ರೈತರಿಗೆ ಒಂದು ಬೇರೆ ಬೇರೆ ಟೈಪಿನ ಒಂದು ಲೋನ್ ಗಳನ್ನ ಕೊಡ್ಬೇಕು. ಬೆಳೆ ಸಾಲ ಎಲ್ಲ ಸುಮಾರು ಈಗ ಎಷ್ಟು ಮೊತ್ತದ ಒಂದು ಸಾಲವನ್ನ ವಿತರಣೆ ಮಾಡಿದಿರಿ ಹೋದ ಒಂದು ಫೈನಾನ್ಶಿಯಲ್ ಇಯರ್ ಅಲ್ಲಿ? ಜೊತೆಗೆ ಷೇರುದಾರ ಸದಸ್ಯರು ಎಷ್ಟು ಜನ ಇದ್ದಾರೆ ಸರ್? ಷೇರುದಾರ ಸದಸ್ಯರು 1100 ಚಿಲ್ಲರೆ ಅದಾರ ಸರ್. ಓಕೆ.
ಈಗ ನಾವು ಲೋನ್ ಒಂದೊಂದ್ ಸಲ ರಿನಿವಲ್ ಮಾಡಿದ್ವಪ್ಪ ಅಂದ್ರ 120 140 150 ರಿನಿವಲ್ ಹಾಕಾವ್ ಸರ್. ರೈತರು ಅಮೌಂಟ್ ಕಟ್ತಾರ, ಅವ್ರು ಲೋನ್ ತಗೊಂತಾರ ಸರ್. ಏನಂದ್ರ ನಮಗೆ ಸರ್ಕಾರಲಿದ್ದ ಹೆಚ್ಚಿನ ಅನುದಾನ ಬರ್ಬೇಕು ಸೊಸೈಟಿಗಳಿಗೆ. ಸ್ವಲ್ಪ ಹಿಂದಿನ ವರ್ಷ ಮಳೆಗಾಲ ಕೈ ಕೊಟ್ಟು ಸ್ವಲ್ಪ ಸಮಸ್ಯೆ ಆಯ್ತು. ಆ ತರ ಆಗಿ ಸ್ವಲ್ಪ ರೈತರು ಸದ್ಗೆ ನಮ್ಮನ್ನೆಲ್ಲ ಮನವಿ ಮಾಡಿದ್ರು ಸರ್, ಇಲ್ಲ ಸರ್ಕಾರಕ್ಕೆ ಮನವಿ ಕೊಡ್ರಿ, ಬೆಳೆ ಎಲ್ಲ ಒಣಗೋಗ್ಯಾವ, ರೈತರು ಸಾಲನಾರ ಮನ್ನಾ ಮಾಡ್ಲಿ ಇದೊಂದ್ ವರ್ಷ ಅಂತ ಹೇಳಿ ಇದ್ ಮಾಡಿದ್ರು. ಸರ್ಕಾರ ಗಮನಕ್ಕೆ ಹಾಕೇಳಲ್ಲ ಮತ್ತೆ ಹಂಗಾಗಿ ಅದನ್ನ ಪತ್ರದ ಮೂಲಕ ಕಳಿಸಿದ್ವಿ. ಮತ್ತೆ ಅವ್ರು ಏನ್ ಸರ್ಕಾರಲಿದ್ದ ಏನು ಬರ್ಲಿಲ್ಲ ಸರ್. ಹಂಗ ರೈತರಿಗೆ ಈ ವರ್ಷ ಬಳಿ ತುಂಬಿತ್ತು ನಮಗೆ ತುಂಗಭದ್ರಾ ನದಿ, ಇನ್ನೇನ್ ನೀರಿನ ತೊಂದ್ರೆ ಇಲ್ಲ, ಎರಡು ಬೆಳೆ ಆರಾಮ್ ಬರ್ತಾವಂತ ಒಂದು ನಮಗೆ ಒಂದು ಗೆಸ್ ಆಗಿತ್ತು ಸರ್. ಅದು ನಡಕ ಮೊನ್ನೆ ಗೇಟ್ ಕಟ್ಟಾಗಿ ನೀರೆಲ್ಲ ಹೋಗ್ಬಿಡ್ತು ಸರ್, ಲಿಂಕ್ ಕಟ್ಟಾಗಿ ಸ್ವಲ್ಪ. ಈಗ ಅದನ್ನ ನಾವ್ ಒಬ್ರ ಅಲ್ಲ ಸರ್ ಯೋಚನೆ ಮಾಡೋದು, ಇಡೀ ನಮ್ಮ ಹೊಳಿ ಭಾಗದ ರೈತರೆಲ್ಲ ಅದನ್ನ ಯೋಚನೆ ಮಾಡ್ತಾರೆ. ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೇವೆ, ಆದಷ್ಟು ಬೇಗ ಗೇಟು ರಿಪೇರಿ ಆಗಿ ಇನ್ನೂ ಹೆಚ್ಚಿನ ನೀರು ಇಲ್ಲಿ ಶೇಖರಣೆ ಆಗ್ಲಿ ಅಂತ ಹೇಳಿ. ನಾವು ಅದನ್ನ ಅನ್ಕೊಂಡಿವಿ ಸರ್, ದೇವ್ರು ಏನೋ ಉಳಿಸ್ಬೇಕು ಅನ್ನೋದಿತ್ತಪ್ಪ ರೈತರನ್ನ ಅಂದ್ರ ಮೊದ್ಲು ಆ ಗೇಟ್ ನಿಂದಿರ್ಲಿ. ಅದು ನಿಂತು ನಮಗೆ ಒಂದ್ ನೀರ್ ನಿಂತ್ಕೊಂಡ್ಬಿಟ್ರೆ ಸಾಕು ಸರ್, ನಮಗೆ ಕುಡಿಯಕ್ಕೂ ತೊಂದ್ರೆ ಇಲ್ಲ. ಆಮೇಲೆ ನಮ್ಮ ಪಂಪ್ ಸೆಟ್ಗಳು ನಡೀತಾವ. ಈಗ ಹೊಳಿಲಿದ್ದ ನೀರ್ ನಮ್ಮ ಊರಿಗೆ ಕುಡಿಯ ನೀರಿಗೆ ಶಿಫ್ಟ್ ಮಾಡಿವಲ್ಲ ಸರ್, ಹೊಳಿ ನೀ ಕುಡಿಯ ನೀರಿನ ಸತಿ ಹೋಗ್ಬಿಡ್ತಾವ. ಈಗ ಹೊಳಿ ತುಂಬಿಟ್ರ ನಮ್ಗೆ ಏನು ಚಿಂತೆ ಇರಲ್ಲ, ಮತ್ತೆ ಒಂದ್ ವರ್ಷದವರೆಗೆ ಏನು ಸಮಸ್ಯೆ ಇರದಂಗ ಆಕತ್ತಲ್ಲ ಅಂತ ನಮಗೆ ಅದು ಒಂದು ಖುಷಿ ಇತ್ತು ಸರ್. ಈ ತರ ಆಗಿದ್ಕ ಸ್ವಲ್ಪ ಈ ವರ್ಷ ಇದಾದಂಗ ಸರ್. ಜೊತೆಗೆ ಸೊಸೈಟಿಯ ಒಂದು ಇರುವಂತ ಒಂದು ಬಿಲ್ಡಿಂಗ್ ಈಗ ಹಳೇದಾಗಿದೆ, ಹೊಸ ಬಿಲ್ಡಿಂಗ್ ಏನಾದ್ರೂ ಕಟ್ಟುವಂತ ವಿಚಾರ ಇದೆಯಾ ಸರ್? ಹೇಗೆ? ಇಲ್ಲ ಸರ್, ಹೊಸದ್ ಕಟ್ಟೈತಿ ಸರ್, ಇನ್ನು ಓಪನಿಂಗ್ ಆಗಿಲ್ಲ. ಆಲ್ರೆಡಿ ಕಟ್ಟಿದಿರಿ? ಆಲ್ರೆಡಿ ಹೊಸ ಬಿಲ್ಡಿಂಗ್ ಈಗ ನಮ್ಮ ಇದ್ರಾಗ ಆಗೈತಿ ಸರ್. ಇನ್ನೊಂದ್ ಎರಡ್ ಮೂರ್ ತಿಂಗಳದಾಗ ಕೆಲಸ ಕಂಪ್ಲೀಟ್ ಆಗತ್ ಸರ್ ಆ ಬಿಲ್ಡಿಂಗ್. ಜೊತೆಗೆ ಒಂದು ಸೊಸೈಟಿಯ ಒಂದು ಹೆಚ್ಚಿನ ಆದಾಯ ಮಾಡ್ಲಿಕ್ಕೋಸ್ಕರ ಅಲ್ಲಿ ರೇಷನ್ ಕೊಡೋದಾಗ್ಲಿ, ಗೊಬ್ಬರ ಕೊಡೋದಾಗ್ಲಿ, ಈ ತರ ಹತ್ತು ಹಲವಾರು ಒಂದು ಹೊಸ ಹೊಸ ಒಂದು ಪರಿಕಲ್ಪನೆಗಳು, ಯೋಜನೆಗಳು. ಇನ್ನು ಒಂದು ತುಂಬಾ ಮುಂದುವರೆದಂತ ಒಂದು ಸೊಸೈಟಿಯಲ್ಲಿ ವೆಹಿಕಲ್ ಲೋನ್ ಕೊಡ್ತಾರೆ, ಟ್ಯಾಕ್ಟ್ರಿ ಲೋನ್ ಕೊಡ್ತಾರೆ, ಪಿಗ್ಮಿಯನ್ನ ಕಲೆಕ್ಷನ್ ಮಾಡ್ತಾರೆ, ಸಣ್ಣ ಸಣ್ಣ ಪ್ರಮಾಣದ ಲೋನ್ ಎಲ್ಲ ಕೊಟ್ಟು. ಇಂಥ ಒಂದು ಸೇವೆಗಳು ಯಾವ ತರ ಲಭ್ಯ ಇದೆ ತಮ್ಮ ಸೊಸೈಟಿಯಲ್ಲಿ? ನಮ್ಮ ಸೊಸೈಟಿಯಲ್ಲಿ ಈಗ ಪಿಗ್ಮಿ ಲೋನ್ ಅಂತೀವಲ್ಲ ಸರ್ ಅಂಗಡಿಗಳ ಮೇಲೆ, ಪಾಪ ಅವ್ರು ಪಿಗ್ಮಿ ಕಟ್ತಿರ್ತಾರ, ತಿರುಗಿ ನಾವು ಅವ್ರಿಗೆ ಲೋನ್ ಕೊಡ್ತಾ ಇರ್ತೀವಿ ಸರ್. ಅದನ್ನ ಮಹಿಳಾ ಸಂಘದ್ದು, ಅವರು ನಮ್ಮ ಸೊಸೈಟಿಗೆ ಬಂದು ಅಮೌಂಟ್ ಕಟ್ತಿರ್ತಾರ, ಅದು ಅಮೌಂಟಿನ ಮೇಲೆ ಅವ್ರಿಗೆ ಲೋನ್ ಅನ್ನು ಮಾಡಿ ಕೊಡ್ತೀವಿ ಸರ್. ಮತ್ತೆ ಇವು ಟ್ಯಾಕ್ಟ್ರಿ ಗಿಟ್ರಿ ಅವ್ರು ಏನ್ ಕೇಳಕ್ ಬಂದ್ರೆ ರೈತರು ಕೊಡದ ಸರ್, ತಪ್ಪೇನಲ್ಲ. ರೈತರು ಬ್ಯಾಡ್ ಬಿಡಪ್ಪ ಟ್ಯಾಕ್ಟ್ರಿ ಅದಕ್ ಬೇಕು, ನಮ್ಗೆ ಬೆಳೆ ಸಾಲ ಒಂದು ಸಿಕ್ಕರೆ ಸಾಕಲ್ಲ ಅನ್ನೋದಕ್ಕ ಮತ್ತೆ ಬೆಳೆ ಸಾಲದ ಮೇಲೆ ರೈತರು ಇದ್ ಮಾಡದ್ ಸರ್. ಅವ್ರಿಗೆ ಏನಾದ್ರೂ ಡಿವಿಡೆಂಡ್ ಏನಾದ್ರೂ ಕೊಡ್ತಾ ಬರ್ತಾ ಇದೀರಾ ಸರ್ ಪ್ರತಿ ವರ್ಷ? ಏನಾದ್ರೂ ತಮಗೆ ಸೊಸೈಟಿಲಿ ಬಂದಂತ ಲಾಭದ ಮೇಲೆ ಏನಾದ್ರೂ ಡಿವಿಡೆಂಡ್ ಕೊಡುದು, ಆ ತರ ವಿಚಾರ? ಅದು ಆ ತರ ಏನಾರು ನಮ್ ಸೊಸೈಟಿದ ಇದು ಆತಪ್ಪ ಅಂದ್ರೆ ಅವ್ರಿಗೆ ಏನಾರ ಒಂದು ಇದನ್ ಮಾಡಿ ಕೊಡ್ತೀವಿ ಸರ್ ರೈತರಿಗೆ. ಬಟ್ ಈಗ ಸ್ವಲ್ಪ ಲಾಭದಲ್ಲೇ ಹೋಗ್ತಾ ಇದೆ ಸೊಸೈಟಿ? ಲಾಭದಲ್ಲೇ ಹೋಗತ್ ಸರ್. ಸುಮಾರು ಒಂದು ದುಡಿಯೋ ಬಂಡವಾಳ ಹೋದ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಷ್ಟಿತ್ತು ಸರ್ ಟೋಟಲ್ ಎಲ್ಲ ಗ್ರಾಸ್? ನಮ್ಮ ಸೊಸೈಟಿ ಸೊಸೈಟಿದು ಒಟ್ಟು 16 ಲಕ್ಷದವರೆಗೆ ಇದು ಸರ್. ಅದು 16 ಕೋಟಿವರೆಗೆ? 16 ಕೋಟಿ. ದುಡಿಯೋ ಬಂಡವಾಳ. ದುಡಿಯೋ ಬಂಡವಾಳ ಹೋದ ಸಲ ಸುಮಾರು ಎಷ್ಟು ಪ್ರಾಫಿಟ್ ಮಾಡಿರ್ಬೋದು? ಹೋದ ಸಲ 180 ಪ್ರಾಫಿಟ್ ಅನ್ನು ಮಾಡಿದೆ. ಜೊತೆಗೆ ಸರ್ ರೈತರಿಗೆ ಈ ಒಂದು ಬೆಳೆಗಳನ್ನ ಒಣಸ್ಕೊಳ್ಳಿಕ್ಕೆ ಈ ಕಣಗಳನ್ನ ನಿರ್ಮಾಣ ಮಾಡೋದು ಈ ತರ ವಿಚಾರಗಳು ಇರ್ತದೆ ಸರ್. ಮತ್ತೆ ಗೋಡನ್ ಅನ್ನ ಕಟ್ಕೊಡೋದು ಎಲ್ಲ, ಆತರ ಏನಾದ್ರೂ ಕೆಲಸ ಏನಾದ್ರೂ ಆಗಿದ್ಯಾ? ಆ ತರ ಏನು ರೈತರು ಕೇಳಿಲ್ಲ ಸರ್, ನಾವು ಅದನ್ನ ಇದನ್ ಮಾಡಿಲ್ಲ ಸರ್. ಕಣಗಳದ ಅವಶ್ಯಕತೆ ಐತಿ ಸರ್, ಕೆಲವೊಂದು ಊರುಗಳಾಗ ಕಣ ಜಾಗದಲ್ಲಿ ಪಂಚಾಯತಿಯಲ್ಲಿದ್ದ ಕಣಗಳು ಮಾಡಿಕೊಟ್ಟ ಸರ್. ಈ ಭಾಗದ ಶಾಸಕರು ಸನ್ಮಾನ್ಯ ನೇಮಿರಾಜ್ ನಾಯಕ್ ಸಾಹೇಬ್ರು, ಅವ್ರ ಕಡೆಯಿಂದೆಲ್ಲ ಯಾವ ತರ ಸಹಾಯ ಸಹಕಾರ ಸಿಗ್ತಾ ಇದೆ ನೋಡ್ ಸರ್? ನಮ್ಮ ಶಾಸಕರು ಅತಿ ಸರಳ ಜೀವಿ ಸರ್. ಅವರು ಇವತ್ ಏನಾರ ನಮಗೆ ಇಲ್ಲಿ ಮಾಡ್ತೀನಿ ಅಂದ್ರ ಅದನ್ನ ಮಾಡ್ಯತಿರ್ತಾರ ಸರ್. ಸುಳ್ಳು ಹೇಳ ಇದಂತೂ ಅವ್ರು ಅಲ್ಲಿ ಇಲ್ಲ. ಕೆಲವೊಬ್ರು ರಾಜಕಾರಣಿಗಳು ಇರ್ತಾರ ಸರ್,
ಇಲ್ಲಿ ಬರೋದು ಹೇಳ್ಬೇಕಾರ ಅಷ್ಟು ಲಕ್ಷ ಕೊಡ್ತೀನಿ, ಇಷ್ಟು ಲಕ್ಷ, 10 ಲಕ್ಷ ಕೊಡ್ತೀನಿ, 20 ಲಕ್ಷ, 1 ರೂಪಾಯಿನೂ ಕೊಟ್ಟಲ್ಲ ಸರ್. ನಮ್ಮ ಶಾಸಕರು ಮೊದ್ಲಾದ್ರೂ 5 ವರ್ಷ ಮಾಡ್ಯಾರಲ್ಲ ಸರ್, 60 ಮನೆ ಕೊಟ್ಟಾರ ಸರ್ ಇಲ್ಲಿ ಬಡವರಿಗೆ, 60 ಮನೆ. ತಿರುಗಿ ನೆಕ್ಸ್ಟ್ ಶಾಸಕರಾದರು 1 ಮನೆನೂ ಕೊಟ್ಟಲ್ಲ ಹಂಗ. ಈಗ ಮತ್ತೆ ಶಾಸಕರಾಗ್ಯಾರ ಸರ್, ಮತ್ತೆ ಅವ್ರಲಿಂದ ನಾವು ಒಳ್ಳೆ ಕೆಲಸಗಳು ಮಾಡ್ತಾರ ಅನ್ನೋದು ನಮಗೆ ನಂಬಿಕೆ ಐತಿ ಸರ್. ಅವರು ಇಂಥವಕ್ಕೆಲ್ಲ ಸಹಕಾರ ಕೊಡ್ತಾರ ಅಂತಂದು ಹೇಳಿ ಅವ್ರ ಮೇಲೆ ಬಹಳ ವಿಶ್ವಾಸ ಐತಿ ಸರ್. ತಾವು ಒಂದು ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಕೂಡ, ಹೌದು, ಒಂದು ಆಸ್ತಿಯ ಒಂದು ಬಗರುಕುಮ ಅಥವಾ ಬೇರೆ ಬೇರೆ ವಿಚಾರ ಒಂದು ಸುಧಾರಣೆ ಬಗ್ಗೆ ಒಂದು ಬೋರ್ಡ್ ಕಮಿಟಿ ಇದೆ, ಏನೆಲ್ಲ ಒಂದು ಅನುಕೂಲಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ರಿ? ಈಗ ಇದು ಬಗರುಕಮ್ ಇದ್ರಾಗ ಏನ್ ಬರ್ತದ್ವಲ್ಲ ಸರ್ ಭೂಮಿಗಳು, ಈಗ ಸಾಮಾನ್ಯವಾಗಿ ನಮ್ಮ ಹೆಸರಲ್ಲೇ ಇರ್ತತಿ, ಅದು ಬೇರೆದವ್ರ ಸಾಗುವಳಿ ಮಾಡ್ತಾರೆ ಅಂತವನ್ನ ಸಮಸ್ಯೆ ಏನಾರ ನಮ್ಮ ಹತ್ರಕ್ಕೆ ಬಂದಾಗ ಮತ್ ನಮ್ಮ ತಹಸೀಲ್ದಾರ್ಗೆ ಮತ್ತೆ ಅಕೌಂಟ್ರಿಗೆ ಡೆಪ್ಟಿ ತಹಸೀಲ್ದಾರ್ಗೆ ಅವ್ರಿಗೆಲ್ಲ ಹೇಳಿ ಅವನ್ನೆಲ್ಲ ಅಳತಿ ಮಾಡಿಸಿ ಸರಿಯಾದ ಯಾರಿಗೆ ಇದು ಸಿಗಬೇಕು ಅವ್ರಿಗೆ ಸಿಗ್ಲಿ ಅನ್ನೋದೊಂದು ಮಾರ್ಗದರ್ಶನದಿಂದ ಅವತ್ತ ಅದನ್ನ ಯೋಜನೆಯನ್ನು ಇದು ಮಾಡಿದೀವಿ ಸರ್. ಮುಂಬರುವ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ, ಇನ್ನೇನು ತಾಲೂಕಾ ಪಂಚಾಯತ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ಬರ್ತಾ ಇದೆ, ಈ ಭಾಗದ ತಾಲೂಕಾ ಪಂಚಾಯತಿನ ಒಂದು ಪ್ರಬಲ ಟಿಕೆಟ್ ಆಕಾಂಕ್ಷೆಯು ಕೂಡ. ಹೌದು ಸರ್, ಮತ್ತೆ ಪ್ರಬಲ ಟಿಕೆಟ್ ಆಕಾಂಕ್ಷೆ ಅವಟ ಕೇಳಿದ್ರೆ ತಮಗೆ ಯಾಕೆ ಟಿಕೆಟ್ ಕೊಡ್ಬೇಕು, ಜನ ತಮ್ಮನ್ನೇ ಮೊದಲು ಅಂತಂದ್ರೆ ಒಂದು ಆಶೀರ್ವಾದ ಮಾಡಿದ್ರೆ ಟಿಕೆಟ್ ಸಿಕ್ಕು, ಏನೆಲ್ಲ ಕೆಲಸ ಮಾಡೋರಿದ್ದೀರಿ ಸರ್? ನೋಡ್ ಸರ್, ನಮ್ಗೆ ತಾಲೂಕ್ ಪಂಚಾಯತಿ ಟಿಕೆಟ್ ಸಿಕ್ಕ್ರ ಇಲ್ಲಿ 10 ಹಳ್ಳಿ ಜನನು ನಮಗೆ ಆತ್ಮೀಯರ ಸರ್ ಇರೋದು, ಯಾಕಂದ್ರ 10 ಹಳ್ಳಿ ಭಾಗದಾಗ ನಮ್ಗೆ ಬೇಕಾದಂತ ಜನಗಳು ಬಹಳ ಕಾಂಟ್ಯಾಕ್ಟ್ ನಾಗ ಅದಾರ ಸರ್. ಅವರು ಮೊದ್ಲ ನಮಗೆ ಇದು ಮಾಡಿದ್ರು, ಆ ತರ ಮಾಡಿದಾಗ ನಾವು ಒಂದು ಕ್ಯಾಶ್ ನಲ್ಲಿ ಹೋಗಿ ಸರ್, ಒಂದು ಎಸ್ ಸಿ ಕ್ಯಾಟಗರಿ ಬರ್ತತಿ, ನಮ್ಮ ಶಾಸಕರಿಗೆ ಹೇಳಿದ್ವಿ ಇಲ್ಲ ಸರ್ ಮತ್ತೆ ಹಿಂಗ್ ಕೊಡ್ಬೇಕು ನೀವು ಟಿಕೆಟ್ ಅಂತಂದ ಹೇಳಿ, ಇಲ್ಲ ನಿಮ್ ಜನಾಂಗ ಬಹಳ ಇಲ್ಲ ಅವ್ರಿಗೆ ಕೊಟ್ಬಿಡ ಅಂತಡಿ, ಅವ್ರು ಗೆದ್ತಾರ ನೋಡ, ನಿನ್ನ ನಾಮಿನೇಟ್ ಮಾಡೋಣ ಅಂತ ಅಂದ್ರು. ಹೆಂಗ್ ಮಾಡ್ತಿರು ನೋಡ್ ಸರ್, ಮತ್ತೆ ನಿಮ್ಗೆ ವಿರುದ್ಧ ಮಾಡೋದು ಏನಿಲ್ಲ ಅಂತ ಅಂದ್ವಿ ಸರ್. ಮತ್ತೆ ಅವ್ರಿಗೆ ಕೊಟ್ರು, ಅವ್ರು ಸ್ವಲ್ಪ ಒಟ್ನಾಗ ಸೋತ್ರು. ಮತ್ತೆ ಮುಂದೆ ಈ ಟೈಮ್ನಾಗ ಅವಕಾಶ ಸಿಕ್ಕ್ರೆ ಅದನ್ನ ನಾವು ಡೆಫಿನೆಟ್ಲಿ ಮಾಡಕ್ಕ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡುವಂತ ಪ್ರಶ್ನೆ ಇಲ್ಲ. ನಾವು ಕೂಡ ಹಾರೈಸ್ತೇವೆ ಸರ್, ನಿಮಗೂ ಕೂಡ ಟಿಕೆಟ್ ಸಿಕ್ಕು ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಮಾಡುವಂಗೆ ಆಗ್ಲಿ ಅಂತ ಹೇಳಿ. ಜೊತೆಗೆ ಸರ್, ಈಗ ಸೊಸೈಟಿಯಿಂದ ರೈತರು ಷೇರುದಾರ ಸದಸ್ಯರು ಏನಾದರೂ ಅವರಿಗೆ ಒಂದು ಹಾವು ಕಚ್ಚೋದಾಗ್ಲಿ, ಏನಾದ್ರು ಒಂದು ಸಮಸ್ಯೆ ಆಯ್ತು ಹೊಲದಲ್ಲಿ ಕೆಲಸ ಮಾಡುವಾಗ, ಏನಾದ್ರು ಒಂದು ಸೊಸೈಟಿಯಿಂದ ಒಂದು ಸಹಾಯ ಸಹಕಾರ ಏನಾದ್ರು ಇದೆಯಾ ಸರ್? ಏನಾದ್ರು ಒಂದು ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ, ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ಬೇರೆ ಬೇರೆ ಸೊಸೈಟಿಯಲ್ಲಿ ಒಂದು 5,000 ಧನ ಸಹಾಯ ಮಾಡೋದು ಈ ತರ ಇರ್ತದ ಸರ್? ನಮ್ಮ ಸೊಸೈಟಿ ಮೆಂಬರ್ ಆಗ್ಲಿ ಅಥವಾ ನಮ್ಮ ಸೊಸೈಟಿಗೆ ಇರ್ತಕ್ಕಂತ ಷೇರುದಾರ ಆಗ್ಲಿ ಏನಾರ ವಿಷದ ಅವು ಕಚ್ಚಿ ಏನಾರ ಮರಣ ಹೊಂದಿದ್ರು ಸರ್, ಅವ್ರಿಗೆ ಅವ್ರಿಗೆ 5,000 ರೂಪಾಯಿ ಸಹಾಯ ಧನವಾಗಿ ಕೊಡ್ತೀವಿ ಸರ್. ಅವ್ರಿಗೆ ಈ ತರ ಹೆಲ್ಪ್ ಅನ್ನ ಹೆಲ್ಪ್ ಮಾಡ್ತೀವಿ ಸರ್. ನಮ್ಮ ಸೊಸೈಟಿ ಡೈರೆಕ್ಟರ್ ಇದ್ದವರಿಗೂ ಸತ್ಗೆ ಆ ತರ ಏನಾರ ಇದಾದ್ರೆ ಅವ್ರಿಗೆ ಸತ್ಗೆ ಕೊಡ್ತೀವಿ ಸರ್. ಮತ್ತೆ ಇನ್ನೂ ಸರ್ ಮುಂದುವರೆದ ಭಾಗವಾಗಿ ಸೊಸೈಟಿಯಲ್ಲಿ ಒಂದು ಸೂಪರ್ ಮಾರ್ಕೆಟ್ ಮಾಡುವಂತ ವಿಚಾರ ಇರ್ತದೆ, ಸಭಾಂಗಣ ಮಾಡುದು ಇರ್ತದೆ. ಅಂತಂದ್ರೆ ಏನೋ ಒಂದು ಸೊಸೈಟಿಯಲ್ಲಿ ಷೇರುದಾರ ಸದಸ್ಯರು ಪ್ರೀತಿಯಿಂದ ಅವ್ರ ಮಕ್ಕಳ ಮದುವೆನು ಮತ್ತೊಂದು ಮುಗ್ದೊಂದು ಅವ್ರ ಚೌಟ್ರಿಯಲ್ಲಿ ಮಾಡ್ತಾರೆ ಅಂತ ಒಂದು ಸಭಾಂಗಣ ಕಟ್ಟುದು ಇರ್ತದೆ, ಇಂಥದೆಲ್ಲ ಯೋಜನೆ ಸರ್ ಹೇಗಿದೆ? ಅವನ್ನೆಲ್ಲ ಮಾಡಕ್ಕೇನು ಅವಕಾಶ ಐತಿ ಸರ್ ನಮ್ಮ ಸೊಸೈಟಿಯಾಗ, ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಊರಲ್ಲಲ್ಲ ಸರ್, ಸಣ್ಣ ಊರ, ಹಂಗಾಗಿ ನಾವು ಅದ್ರ ಬಗ್ಗೆ ಏನು ಜಾಸ್ತಿ ಇದು ಮಾಡಿಲ್ಲ ಸರ್. ಬಟ್ ಎಲ್ಲ ಸಮಾನ ಮನಸ್ಕರೊಡಗೂಡಿ ಕಟ್ಟುವಂತ ವಿಚಾರ ಇದ್ರೆ ಮುಂದೆ ಪ್ರಯತ್ನ ಮಾಡಬಹುದು ಸರ್. ಇನ್ನೊಂದ್ ಸ್ವಲ್ಪ ಊರುಗಳು ಬೆಳೆದು ಮುಂದೆ ಡೆವಲಪ್ಮೆಂಟ್ ಆತಪ್ಪ ಅಂದ್ರೆ ಒಂದು ಇದನ್ನ ಮಾಡಿಸ್ಬಹುದು ಚೌಟ್ರಿನ. ದೇವ್ರ ಬಗ್ಗೆನೂ ಕೂಡ ಅಪಾರ ಕಾಳಜಿ, ಊರಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ಕಮಿಟಿಯ ತಾವು ಸದಸ್ಯರು. ನಿನ್ನೆ ಕಳಸ ಇಟ್ರಂತೆ ರಾತ್ರಿಯಿಂದ ಅಲ್ಲೇನೆ ಇದ್ದೀರಿ ಸರ್. ಹೌದು ಸರ್, ಇಷ್ಟೊಂದು ಈ ತರನು ಕೂಡ ಸಮಾಜ ಮುಖಿಯಾಗಿ ಮಾಡ್ತಿರ್ತೀರಿ. ಮತ್ತೆ ಈಗ ಜನ ಸೇವೆನೆ ನಮ್ಮ ಕೆಲಸ ಅಲ್ಲ ಸರ್, ಈಗ ನಾವು ಅವ್ರನ್ನ ಸೇವೆ ಮಾಡೋದ್ ಬಿಟ್ರೆ ಈಗ ನೋಡಪ್ಪ ಅವ್ನ್ ಮೆಂಬರ್ ಆಗ್ಯಾನ, ಇಬ್ರು ಗಂಡ ಹೆಂಡತಿ ಅಧ್ಯಕ್ಷ ಆಗ್ಯಾನ, ಮೆಂಬರ್ ಆಗ್ಯಾನ, ಮನೆ ಮಕ್ಕಂದ್ರ ನೋಡ ಅಂತಾರೆ ಸರ್ ನಮಗೆ. ಅದಕ್ಕಾಗಿ ನಾವು ಯಾರು ಬಂದ್ರನ್ ಬಿಟ್ರನ್ನ ಸೇವೆ ಮಾಡ್ಕಂತ ಅಲ್ಲೇ ಎದ್ದು ಬಿಡ್ತೀವಿ. ಫಸ್ಟ್ ತಾವು ಇರ್ಬೇಕಲ್ಲಿ ಅಲ್ಲಿ ಇರ್ಬೇಕು ಸರ್.
ಈಗ ನೀವು ಫೋನ್ ಮಾಡಿದ್ಕ ಈಗ ನೀವ್ ಇಲ್ಲಿಗೆ ಬಂದದ್ ಸರ್, ಇಲ್ಲಕ್ರ ಅಲ್ಲೇ ದೇವಸ್ಥಾನದಲ್ಲಿ ಇರ್ತಿದ್ವಿ ಸರ್. ಅಂದ್ರೆ ಅದಕ್ಕೆ ಬರಿ ಸರ್ ಊಟ ಮಾಡ್ಕೊಂಡು ರಾಮಂಜನೇಯ ಸರ್ ಅಂದ್ರೆ ಅಷ್ಟು ಈ ಭಾಗದ ಪ್ರಮುಖ ಒಂದು ಗಣ್ಯ ವ್ಯಕ್ತಿಗಳು. ಹೌದು ಸರ್. ಕರೋನಾ ಅಂತ ಒಂದ್ ದೊಡ್ಡ ರೋಗ ಬಂತು, ಮಹಾಮಾರಿ ರೋಗ. ಹೌದು ಸರ್. ಊರಿನ ಪ್ರಮುಖರು ತಾವು. ಈಗ ತಮ್ಮ ಆರೋಗ್ಯನ ಕಾಪಾಡ್ಕೋಬೇಕು, ಇಲ್ಲ ಜನರಿಗೂ ಏನಾದ್ರು ಒಂದು ಸಲಹೆ ಸೂಚನೆ ಕೊಡ್ಬೇಕು. ಕೊಡ್ಬೇಕು ಸರ್. ಸ್ಯಾನಿಟೈಸರ್ ಆಗ್ಲಿ, ಮಾಸ್ಕ್ ಆಗ್ಲಿ, ಸಾಹೇಬ್ರ ಏನಾದ್ರು ಸಹಕಾರ ಮಾಡಿದ್ರ ಆ ಟೈಮ್? ಕಿಟ್ ಕೊಟ್ರು ಸರ್ ಅವಾಗ. ಪಾಪ ಅವು ಏನಾರ ಮನ್ಯಾಗ ಇದ ಆರಾಮ ಇಲ್ದಾರಿಗೆ, ಆಟೋಗಳು ಹೊಡ್ಯಾರ ಡ್ರೈವರ್ಗಳಿಗೆ, ಅವ್ರಿಗೆಲ್ಲ ಪ್ರಾಬ್ಲಮ್ ಆಗಿತ್ತಲ್ಲ ಸರ್. ನೇಮರಾಜ್ ಸರ್ ಅವಾಗ ಮಾಜಿ ಎಮ್ ಎಲ್ ಆರ್ ಇದ್ರು, ಆ ಟೈಮ್ನಾಗ ಪ್ರತಿ ಒಬ್ಬ ಡ್ರೈವರ್ಗೂ ಸತ್ಯ ಕಿಟ್ ಕೊಟ್ಟು ಕಳಿಸಿದ್ರು ಸರ್. ಆ ಟೈಪ್ ಮಾಡಿ ಆಮೇಲೆ ಇಲ್ಲಿ ಒಬ್ರಿಗೆ ನಮ್ಮೂರಾಗ ಒಂದು ಕೋರನಾಟಕಾಗಿ ಅವ್ರ ಮನೆ ಮುಂದೆ ಯಾರ್ಯಾರು ಹೋಗದಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟದ ಸರ್. ಎಲ್ಲ ಬೇಲಿ ಹಾಕಿ ಇದ ಮೇನ್ ರೋಡ್ನಾಗ ಸರ್, ಮೇನ್ ರೋಡ್ನಾಗ ಬಸ್ ಲಾರಿಗಳು ಸತಿ ಬಂದ್ ಆಗ್ಬಿಟ್ಟದ. ಆ ಟೈಪ್ ಕ್ವಾರಂಟೈನ್ ಪೂರಾ ಎಲ್ಲ ಪೂರ್ತಿ ಕ್ವಾರಂಟೈನ್. ಆದ್ರ ಮತ್ತೆ ಈಗ ಊರಂದ ಮೇಲೆ ಈಗ ಅವ್ರಿಗೆ ಏನಾದ್ರು ಉಣ್ಣಕ ಸಹಕಾರ ಅಂತ ಕೊಡ್ಬೇಕು, ಕೊಡ್ಲೇಬೇಕಲ್ಲ. ಅವ್ರನ್ನಂತೂ ಒಯ್ದ್ಬಿಟ್ಟ ಆಸ್ಪತ್ರೆಗೆ ಪೇಷಂಟ್ನ. ಆದ್ರ ಅವ್ರ ಮನೆ ಮುಂದೆ ನಿಂತ್ಕೊಂಡು ನಾನು ಮಾತಾಡಿ ಅವ್ರನ್ನ ಕೇಳಿ ಬರ್ತೀನಿ. ಹೌದಾ? ಹೌದ್ ಸರ್. ಏನ್ ಹಿಂಗ ಆಗೈತ್ಮವ, ಅದು ಏನಾರು ನಿಮಗ್ ಬೇಕಾದ್ರೆ ಹೇಳ್ರಿ, ಅಂಗಡಿಗಳಿಂದ ಕೊಟ್ಟು ಕಳಿಸ್ತೀವಿ ಅಂತ. ಈ ಮಟ್ಟಕ್ಕೆ ತಂದೊಂದು ಜನಸೇವೆ ಮತ್ತೆ ಇರ್ಬೇಕು ಸರ್. ಮತ್ತೆ ಇಲ್ಲಪ್ಪ ಅಂದ್ರ ಪಾಪ ಅವ್ರ ಯಾರು ನೋಡ್ಬೇಕು ಸರ್? ಅವ್ರು ದೊಡ್ಡ ಮಂತ್ರಿ ಅರ್ಧ ಮಗ ಪೊಲೀಸ್ ಅದನ್ನ ಪೊಲೀಸ್ಗೆ ಬಂದ್ಬಿಡ್ತು. ಆತರ ನಾವು ಅಂತ ಭೇದ ಭಾವ ಏನಿಲ್ಲ ಸರ್. ಎಲ್ಲರ ಮೂ ಕಟ್ಕೊಂಡ್ ಹಿಂಗೆ 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 ಹೋಗ್ತಾರೆ. ನಾವು ಅವ್ರ ಮನೆ ಮಂದಿಸೇ ಹೋಗಿದ್ವಿ ಅಲ್ಕ್ ಹೋದ್ರೆ. ಬಟ್ ನೀವು ಅಂಜಲಿಲ್ಲ ಅಳಕ್ಲಿಲ್ಲ? ಅಂಜಲಿಲ್ಲ ಅಳಕ್ಲಿಲ್ಲ ಸರ್. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ್ರಿ. ಅದ್ ಏನ ದೇವ್ರು ತಂದಿರ್ತಾನಂತೆ, ಅದ್ ನಮ್ಮ ಇದು ಹಣೆ ಬರ ತುಂಬಿತ್ತಪ್ಪ ಅಂದ್ರೆ ಹೋಗಿವಿ. ಅದು ಏನಾಗದೇ ಬೇಕಾಗಿರುವಂತ ಪ್ರಮುಖ ಒಂದು ಗುಣನೇ ಇದು. ಹೌದು ಸರ್. ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ಲಿಕ್ಕೆ ತಮಗೆ ಒಂದು ತಂದೆ ತಾಯಿಗಳ ಆಶೀರ್ವಾದ ಕೂಡ ಇರಬಹುದು ಸರ್. ಈ ಒಂದು ಟೈಮಲ್ಲಿ ಅವರನ್ನ ಯಾವ ರೀತಿ ನೆನೀತೀರಿ ಸರ್? ಈಗ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಮ್ಮ ಇದ್ರು ಸರ್. ಈಗ ನಮ್ಮ ತಂದಿನೂ ಖಾಲಿ ಆಗ್ಯಾರ ಸರ್. ನಮ್ಮ ತಾಯಿ ಐತಿ, ಅಜ್ಜ ಅಮ್ಮ ಇಲ್ಲ. ಜಗ್ಗ ಆಸ್ತಿ ಸರ್ ಇಲ್ಲಿ ನಮ್ಮೂರಾಗ. ಓಕೆ. ನಮ್ಮ ಮನೆತನದ್ದು? ನಮ್ಮ ಮನೆತನದ್ದು. ಓಹೋ. ಹಂಗಾಗಿ ನಮ್ಮ ಅಜ್ಜರ್ ನಾಲ್ಕು ಅಣ್ಣ ತಮ್ಮಳು ಅವ್ರ ಭಾಗ ಮಾಡ್ಕೊಂಡ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಆಗ್ಯಾವ್ಬಿಡು ಸರ್. 10 ಎಕರೆ 20 ಎಕರೆ ಹಿಂಗಾಗ್ಯಾವ. ಹಂಗಾಗಿ ಯಾವತ್ತಿಗೆ ನಮ್ಮರ್ ಒಳ್ಳೆ ಜನ ಸಂಪರ್ಕದ ಇದ್ರಾಗ ಬಂದಾರ ಸರ್. ನಮ್ಮ ತಂದೆ ಆಗ್ಲಿ, ನಮ್ಮ ಅಜ್ಜರ್ ಆಗ್ಲಿ, ಅದ ಇದ್ರಾಗ ನಾವು ಮಾಡ್ತೀವಿ ಸರ್. JDS ಗ್ರಾಮ ಘಟಕದ ಒಂದು ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಮಾಡಿದ್ದೀವಿ ಸರ್. ಕುಮಾರಸ್ವಾಮಿ ಸಾಹೇಬ್ರನ್ನ ಎಷ್ಟು ನೆನೀತೀರಿ? ಪ್ರಕಾಶ್ ಸಾಹೇಬ್ರು, ಎಂಪಿ ರವಿ ಸಾಹೇಬ್ರು, ಎಂಪಿ ರವಿ ಸಾಹೇಬ್ರು ಈ ಭಾಗದ ಪ್ರಮುಖ ಗಣ್ಯ ವ್ಯಕ್ತಿ ಸರ್. ಬಂದ್ರು ಸತಿ ಇಲ್ಲಿ ಮನೆಗೆ ಬಂದ್ ಹೋಗ್ತದ್ರು ಸರ್. ಹೌದಾ? ಅಲ್ಲಿ ಅಂಜಿನಿ ಅದ ನನ್ ಕರೀರಿ ಅಂತದ್ರು. ರಾಮಂಜಿನಿ ಅಂತದ್ದಲ್ಲ, ನಮ್ಮ ಎಂಪಿ ಪ್ರಕಾಶ್ ಸರ್ ಹಿಂಗ್ ಬಂದ್ರಪ್ಪ ಅಂದ್ರ ನಬಿ ಸಾಹೇಬ್ರು, ಎಂಪಿ ಪ್ರಕಾಶ್ ಸರ್, ಅಂಜಿನಿ ಅದ ನನ್ ಕರೀರಿ ಅಂತದ್ರು. ಪ್ರೀತಿ ಪ್ರೀತಿ ಇತ್ತು ಸರ್ ನಮ್ಗೆ. ಅವಾಗ JDS ನ್ಯಾಗ ಬಂದೀವಿ ಸರ್. ಹಂಗಾಗಿ ಕುಮಾರಸ್ವಾಮಿ ಅವರ ಸತಿ ಒಂದ್ 2 ಸಲ ಭೇಟಿ ಆಗಿವಿ ಸರ್. ತಾಲೂಕು ಪಂಚಾಯತ್ ಎಲ್ಲ ಒಂದು ತಮ್ಮ ಕ್ಷೇತ್ರದ ಮತದಾರ ಬಾಂಧವರಿಗೆ ಏನಂತ ಕೇಳ್ಕೊಂತೀರಿ ಸರ್? ಈಗ ನೋಡ್ ಸರ್, ದೇವರ ಆಶೀರ್ವಾದದಿಂದ ನಮಗೆ ಟಿಕೆಟ್ ಸಿಕ್ಕ್ರ ಮತ್ತೆ ನಮ್ಮ ಕ್ಷೇತ್ರದ ಜನನ ಅವ್ರು ನಾವು ಅವ್ರನ್ನ ಪ್ರೀತಿಯಿಂದ ಕಾಣೋದ್ರಿಂದ ನಮಗೆ ಅವ್ರ ಆಶೀರ್ವಾದ ಮಾಡ್ತಾರ ಅಂತಂದೇಳಿ, ಅವ್ರ ಪ್ರೀತಿನ ನನ್ನ ಮೇಲೆ ಇರಲ್ಲ ಅಂತಂದೇಳಿ ಅವರಿಗೆ ಕೇಳ್ಕೊಳ್ತೀನಿ ಸರ್. ಸುಮಾರು 25 ವರ್ಷದ ತಮ್ಮ ರಾಜಕಾರಣ, ಸಾಕಷ್ಟು ಒಂದು ಸಮಾಜ ಸೇವೆನೆ ಮಾಡ್ತಾ ಬಂದಿದ್ದೀರಿ ಸರ್. ಹೌದು ಸರ್. ಅವೆಲ್ಲ ಒಂದು ಸಮಾಜಮುಖಿ ಕೆಲಸಗಳಿಂದಲೇ ಇವತ್ತು ಈ ಸ್ಥಾನದಲ್ಲಿ ಇದ್ದೀರಿ ತಾವು. ಊರಲ್ಲಿ ಏನಾದರೂ ಒಂದು ಜಾತ್ರೆ ನಡೀತದೆ, ತೇರ್ ಬರ್ತದೆ, ಮಕ್ಕಳೇನಾದ್ರು ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾರೆ, ಅಂತ ಟೈಮಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ? ತೊಡಗಿಸ್ಕೊಳ್ಳೋದಂತೂ ಹೇಳೋದೇ ಬೇಡ, ಈಗ ಆಲ್ರೆಡಿ ಹೇಳಿದಿರಿ ತಾವು. ನಿನ್ನೆ ರಾತ್ರಿಯಿಂದನೂ ಅಲ್ಲಿ ಕಳಶ ಇಡುವಾಗ ಜಾಗರಣೆ ಮಾಡಿದಿರಿ ಸರ್. ಹೌದು ಸರ್. ಹೌದು ಸರ್. ಈ ರೀತಿ ಅಂದ್ರೆ ಮಕ್ಕಳಿಗೂ ಹಂಗೆ ಏನಾದ್ರು ಒಂದು ಸಹಾಯ ಯಾಚನೆ ಮಾಡಿ ಬರ್ತಾರೆ, ಇಲ್ಲ ರಾಮಾಂಜನೇಯ ಸಾಹೇಬ್ರು ನಮ್ಗೇನಾದ್ರು ಒಂದು ಟಿ ಶರ್ಟ್ ಕೊಡಿಸ್ಬೇಕು, ಫಸ್ಟ್ ಬಹುಮಾನವನ್ನ ತಾವು ಒಂದು ಪ್ರಾಯೋಜಕತ್ವವನ್ನು ವಹಿಸ್ಕೋಬೇಕು ಅಂತ, ಯಾವ ರೀತಿ ಇಂಥ ಒಂದು ಕೆಲಸ ಕಾರ್ಯಗಳು ನಡ್ಕೊಂಡು ಬರ್ತಾ ಇದೆ?
ಈ ಯಾವ್ದೇ ಆಗಿಲ್ಲ ಸರ್, ನಮ್ಮ ಇಲ್ಲಿ ಊರಲ್ಲಿ ಮಕ್ಕಳ ಸ್ಪೋರ್ಟ್ಸ್ ಆಗ್ಲಿ ಅವ್ರು ಏನಾರ ಇದ್ರ ಮೊದ್ಲು ಬಂದ್ ಕಾಣ್ತಾರ ಸರ್ ನಮ್ಮ. ಅವ್ರಿಗೆ ನಿಮ್ಗೆ ಏನ್ ಬೇಕಪ್ಪ, ಈ ಟಿ ಶರ್ಟ್ ಬೇಕಪ್ಪ ಅಂದ್ರ ಎಲ್ಲ ನಿಮ್ ಯುವಕರು ಎಷ್ಟು ಮಂದಿ ಇದ್ರಿ ಅಷ್ಟು ಟಿ ಶರ್ಟ್ ಕೊಡ್ಸದ್ ಸರ್. ಮತ್ತೆ ಸ್ಕೂಲಾಗ ಏನಾರ ಪ್ರೋಗ್ರಾಮ್ ಆದ್ರೆ ಸ್ಕೂಲ್ಗೆ ಹೋಗ್ತೀವಿ ಸರ್ ನಾವು. ಅಲ್ಲಿ ಏನಾರ ನಿಮ್ಗೆ ಶಾಲೆಗೆ ಬೇಕಂದ್ರ ಮೊನ್ನೆ ಹಿಂಗ ಸುಣ್ಣ ಬಣ್ಣ ಒಂದು ಹಚ್ಕೊಡ್ಬೇಕ್ರಿ ಸ್ಕೂಲ್ ಅಂದ್ರ ಆಯ್ತು ಬಿಡು ಸರ್, ಅದ್ ಮಾಡ್ಕೊಡ್ತೀವಿ. ಹೊರಭಾಗ ಹೊರಭಾಗ ಒಳಗಿಂದ ಎಲ್ಲ ಬಾಳ ಹಾಕಾಕ್ರಿ, ಬೇಕಾದ್ರೆ ಹೊರಭಾಗಕ್ ಮಾಡಿಸ್ಕೊಡ್ರಿ ಅಂತ. ಆಗಸ್ಟ್ 15 ಐತೆ ಅಂತಂದ್ ಎಲ್ಲ ಹೊರಭಾಗಕ್ ಮಾಡಿಸ್ಕೊಟ್ಟಿವಿ ಸರ್ ಆ ಟೈಪ್. ಮತ್ತೆ ದೇವಸ್ಥಾನಗಳು ಏನಾರ ಬೇಕಪ್ಪ ಇವತ್ ಪ್ರಸ್ಥ ಮಾಡ್ತಾರ ಅಂದ್ರ ಇಷ್ಟು ಸಹಕಾರ ಕೊಡ್ರಿ ಅಂತ ಅಂತ ಸಹಕಾರ ಕೊಟ್ಟಿವಿ ಸರ್. ತಮ್ಮ ಒಂದು ತುಂಬು ಕುಟುಂಬ, ಮೇಡಮ್ ಅವರು ಒಂದ್ ಕಡೆ, ಅವ್ರದ್ದು ಸಮಾಜಮುಖಿ ಕೆಲಸ, ಭಾಗ್ಯಮ್ಮ ಅವರು, ತಾವು ಈ ಕಡೆ ಸಹಕಾರ ರಂಗದಲ್ಲಿ, ಮೂರ್ ಜನ ಮಕ್ಕಳು, ಒಬ್ರು ಮಗಳು, ಎಲ್ಲ ಮನೆ ಮಂದಿ ಎಲ್ಲ ಒಂದು ಮಕ್ಕಳು, ಸೊಸೆಯಿಂದಿರಾಗ್ಲಿ, ಮೇಡಮ್ ಅವರಾಗ್ಲಿ, ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಸಹಾಯ ಸಹಕಾರ ನೀಡ್ತಾ ಬರ್ತಾ ಇದಾರೆ? ಅವ್ರು ಎಲ್ಲ ರೀತಿಯಾಗಿ ಸಹಾಯ ಸಹಕಾರ ಇದ್ದೇ ಇರ್ತದ ಸರ್. ಈಗ ನಮ್ಮ ಹೆಣ್ಮಕ್ಳು ಅಂದ್ರು ಅವ್ರ ಮನೆದು ಜವಾಬ್ದಾರಿ ನೋಡ್ಕೊಂತಾರ, ಪಂಚಾಯತಿದು ನೋಡ್ಕೊಂತಾರ, ನಾವು ಮನೆದು ನೋಡ್ಕೊಂತೀವಿ, ಸೊಸೈಟಿದು ನೋಡ್ಕೊಂತೀವಿ. ಈಗ ಮಕ್ಕಳು ಅವ್ರವ್ರ ಅಲ್ಲೇ ದೊಡ್ಡರಾಗ್ಯಾರ ಸರ್, ಅವ್ರವ್ರ ಮಕ್ಕಳು ಸರಿ ಅವ್ರವ್ರ ಕೆಲ್ಸಕ್ಕೆ ಅವ್ರನ್ನ ಬಿಟ್ಬಿಟ್ಟಿವಿ ಸರ್. ಅವ್ರವ್ರ ಮಾಡ್ಕೊಂಡು ಅಂತಾರ ಸರ್. ತುಂಬಾ ಸಂತೋಷ ಸರ್. ಪ್ರಿಯ ವೀಕ್ಷಕರೇ, ವಿ ರಾಮಾಂಜನೇಯ ಸರ್, ಸಮಾಜಮುಖಿ ಕೆಲಸ ಕಾರ್ಯಗಳು ಸಾಕಷ್ಟು ನಡೀತಾ ಬರ್ತಾ ಇದೆ. ಸುಮಾರು ಒಂದು 3 ದಶಕದ ರಾಜಕಾರಣ ಇವರದ್ದು. ಇನ್ ಮುಂದೆ ಅವರು ತಾಲೂಕು ಪಂಚಾಯತಿಯಲ್ಲೂ ಕೂಡ ಒಂದು ಜನ ಆಶೀರ್ವಾದ ಮಾಡಿದ್ರೆ ಕಂಟೆಸ್ಟ್ ಮಾಡಿದ್ದಾರೆ. ಇವರ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು, ಸಮಾಜಮುಖಿ ಕೆಲಸಗಳು ಇದೇ ರೀತಿ ಸಾಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೇವೆ. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೆ ಧನ್ಯವಾದಗಳು ಸರ್. ಇಷ್ಟೊತ್ತು ತಾನು ನೋಡಿದ್ರಲ್ಲ ಫ್ಯಾಕ್ಸ್ ಸೊಸೈಟಿ ತಮ್ಮರಳ್ಳಿ, ಇದರ ಅಧ್ಯಕ್ಷರಾದಂತಹ ಶ್ರೀಯುತ ವಿ ರಾಮಾಂಜನೇಯ ಸರ್ ಇವರ ಮಾತುಗಳನ್ನ, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.